ಉತ್ತರ ಕರ್ನಾಟಕದ ಜೀವನಾಡಿಯಾಗಿರೋ ಕೃಷ್ಣಾ ನದಿ ಈಗ ಸಂಪೂರ್ಣವಾಗಿ ಖಾಲಿ ಖಾಲಿಯಾಗಿದೆ. ಹೀಗಾಗಿ ಕೃಷ್ಣೆಯಲ್ಲಿ ಜಲವಿಲ್ಲದೆ ಜಲಚರಗಳು ತೀವ್ರ ಪರದಾಡ್ತಿವೆ. ಇದರಿಂದ ಬಾಗಲಕೋಟೆಯಲ್ಲಿ ಮತ್ತೆ ಎರಡು ಮೊಸಳೆಗಳು ಪ್ರತ್ಯಕ್ಷವಾಗಿದ್ದು ಜನರನ್ನ ಬೆಚ್ಚಿ ಬೀಳಿಸಿವೆ. ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಸೊನ್ನಾ ಗ್ರಾಮದಲ್ಲಿ ಮತ್ತು ಕೊರ್ತಿಯ ಬಳಿ ಎರಡು ಮೊಸಳೆಗಳು ಪ್ರತ್ಯಕ್ಷವಾಗಿದ್ದು ಜನರ ನಿದ್ದೆಗೆಡಿಸಿವೆ. ಕೃಷ್ಣಾ ನದಿ ದಡದಲ್ಲಿ 10 ಅಡಿ ಉದ್ದದ 2 ಕ್ವಿಂಟಾಲ್ ಗಾತ್ರದ ಮೊಸಳೆಯನ್ನ ನೋಡಿ ಸ್ಥಳೀಯರು ಬೆಚ್ಚಿಬಿದ್ದಿದ್ದಾರೆ. ಆನಂಜನೇಯ ದೇವಾಲಯದ ಗರ್ಭಗುಡಿಯಲ್ಲಿ ಅಡಗಿ ಕುಳಿತಿದ್ದ ಈ ಮೊಸಳೆಯನ್ನ ಹಗ್ಗ ಹಾಕಿ ಹೊರತರೋಕೆ ಸ್ಥಳೀಯರು ಭಾರಿ ಕಸರತ್ತು ನಡೆಸಿದ್ರು. ಸ್ಥಳೀಯ ಯುವಕರು ಸುಮಾರು ಅರ್ಧ ಗಂಟೆಗಳ ಕಾಲ ಹರಸಾಹಸ ಪಟ್ಟು ಮೊಸಳೆಯನ್ನ ಹೊರತಂದಿದ್ದಾರೆ. ಬಳಿಕ ಸ್ಥಳಕ್ಕೆ ಭೇಟಿ ನೀಡಿದ ಅರಣ್ಯ ಅಧಿಕಾರಿಗಳಿಗೆ ಮೊಸಳೆಯನ್ನ ಒಪ್ಪಿಸಿದ್ದಾರೆ. ಮೊಸಳೆಯನ್ನ ಬೀಳಗಿ ತಾಲೂಕಿನ ಚಿಕ್ಕ ಸಂಗಮದ ಬಳಿ ಇರುವಂತಹ ಕೃಷ್ಣಾ ನದಿಯಲ್ಲಿ ಬಿಡಲಾಗಿದೆ. ಇನ್ನು ಇತ್ತ ಕೊರ್ತಿ ಬಳಿ ಇನ್ನೊಂದು ಬೃಹತ್ ಮೊಸಳೆ ಪ್ರತ್ಯಕ್ಷವಾಗಿದೆ. ನದಿ ಪಕ್ಕದಲ್ಲಿರೋ ಹೊಲವೊಂದರಲ್ಲಿ ಅವಿತು ಕುಳಿತಿದ್ದ ಆಹಾರಕ್ಕಾಗಿ ತೀವ್ರ ಸಂಕಟ ಪಡ್ತಾ ಇದ್ದ ಮೊಸಳೆಯನ್ನ ಪತ್ತೆ ಹಚ್ಚಿದ್ದಾರೆ. ತಿನ್ನೋಕೆ ಆಹಾರ ಸಿಗದೆ ತನ್ನ ಬಾಲವನ್ನ ತಾನೇ ತಿನ್ನೋ ದೃಶ್ಯ ಎಲ್ಲರ ಮನ ಕಲಕುವಂತಿತ್ತು. ಇನ್ನು ನದಿಯಲ್ಲಿ ನೀರು ಖಾಲಿಯಾದ ಪರಿಣಾಮ ಒಂದೊಂದೇ ಮೊಸಳೆಗಳು ಊರೊಳಗೆ ಹೊಲ ಗದ್ದೆಗಳಿಗೆ ಲಗ್ಗೆ ಇಡ್ತಾ ಇದ್ದು ಜನರ ನಿದ್ದೆಗೆಡಿಸಿವೆ. ಏನಾದ್ರು ಮಾತಾಡ್ತಿದ್ರೆ ಮಾತಾಡ್ರಿ ನೀಂದ್ರ ಗೌಡ್ರು ಹಾಳು ಮಾತಾಡತ್ರಿ ಒಂದು 30 ಸೆಕೆಂಡ್ ಆತ.